ಸ್ನೇಹಿತರೆ ನಮಸ್ಕಾರ. ಗಾಂಧಿ ಇವತ್ತು ಬದುಕಿದ್ರೆ ಅವರಿಗೆ 153 ವರ್ಷಗಳ ಸಂಭ್ರಮ. ಆದರೆ ವಿಪರ್ಯಾಸ 153 ವರ್ಷಗಳಾದರೂ ಅವರ ಬಗ್ಗೆ ಸಂಪೂರ್ಣವಾಗಿರುವಂತ ಅರಿವು ಅವರ ಹೋರಾಟದ ಕಲ್ಪನೆಯ ಕುರಿತು ಬಹುತೇಕರಿಗೆ ಇಲ್ಲ ಅನ್ನುವಂಥದ್ದು ನಾವು ಇವತ್ತಿಗೂ ಒಪ್ಪಿಕೊಳ್ಳಬೇಕಾದಂಥ ಸತ್ಯ. ಇದನ್ನು ಹೇಳಬೇಕಾಗಿರುವಂಥ ವಿಚಾರಗಳನ್ನು ನಮ್ಮ ಪಠ್ಯಪುಸ್ತಕಗಳು ಹೇಳಲಿಲ್ಲ. ಜೊತೆಗೆ ಅಪಪ್ರಚಾರಗಳು ಬೇಗ ಜನರನ್ನು ತಲುಪ್ತವೆ ಅನ್ನುವ ಮಾತು ಹೇಗಿದೆಯೋ ಹಾಗೆ ಜನರನ್ನು ತಲುಪಿದ್ದು ಗಾಂಧಿ ಮಾಡಿರುವಂಥ ಕಾರ್ಯಗಳಿಗಿಂತ ಹೊರತಾಗಿ ಅವರ ಬಗ್ಗೆಗಿರುವಂಥ ಒಂದಿಷ್ಟು ಅಪಪ್ರಚಾರಗಳು ಇವೆ, ಅವುಗಳ ಅವರ ಸುತ್ತಮುತ್ತ ಹೊರಟು ಹೋಯಿತು. ಆದರೆ ಗಾಂಧಿ ನಿಜವಾಗಲೂ ಕೂಡ ಅನುಸರಿಸಿದ ಹೋರಾಟದ ಮಾರ್ಗ ಮತ್ತು ಇವತ್ತು ಏನು ನಾವು ಹೇಳ್ತೀವೋ ಚರಕದಿಂದ ಸ್ವಾತಂತ್ರ್ಯ ಬರಲಿಲ್ಲ ಅಂತ, ಅದೇ ಚರಕದಿಂದ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನುವಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕಥನದಲ್ಲಿ ಗಾಂಧಿ ಯುಗ ಆರಂಭವಾಗೋದು 1915. ಆದರೆ ಅವರು ದಕ್ಷಿಣ ಆಫ್ರಿಕಾದಿಂದ ಬರುವ ಮುಂಚೆಯಿಂದಲೂ ಕೂಡ ಭಾರತದ ಸ್ಥಿತಿ ಹೇಗಿತ್ತು ಮತ್ತು ಬಹಳ ಹಿಂದೆ ಭಾರತದ ಸ್ಥಿತಿ ಹೇಗಿತ್ತು, ಬ್ರಿಟಿಷರು ಬಂದ ನಂತರ ಹೇಗಾಯಿತು, ಗಾಂಧಿ ಅದನ್ನು ಹೇಗೆ ಬದಲಾಯಿಸಿಕೊಂಡ್ರು, ತನ್ನ ಹೋರಾಟದ ಮಾರ್ಗವಾಗಿ ಹೇಗೆ ಚರಕ ಮತ್ತು ನೂಲನ್ನು ತೆಗೆದುಕೊಂಡ್ರು ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ. ಇಲ್ಲಾದರೆ ಇದು ಇನ್ಕಂಪ್ಲೀಟ್ ಅಂತ ಅನಿಸ್ಕೊಳ್ಳುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ವಿಜಯನಗರದ ಕಾಲದ ಹೊತ್ತಿನಲ್ಲಿ ಭಾರತದಲ್ಲಿ ಮುತ್ತು ರತ್ನ ಚಿನ್ನಾಭರಣಗಳನ್ನು ನಾವೆಲ್ಲರೂ ಕೂಡ ಸೇರಿನಲ್ಲಿ ಅಳೆದು ತೂಗಿ ಕೊಡ್ತಾ ಇದ್ವಿ ಅಂಥೇಳಿ ನಾವೆಲ್ಲರೂ ಕೂಡ ಓದಿದ್ವಿ. ಭಾರತ ಅಷ್ಟು ಸಮೃದ್ಧವಾಗಿತ್ತು. ಸೂರತ್ನಲ್ಲಿರುವಂಥ ಅಬ್ದುಲ್ ಗಫೂರ್ ಅನ್ನುವಂಥ ಒಬ್ಬ ವರ್ತಕ, ಆತ ಈಸ್ಟ್ ಇಂಡಿಯಾ ಕಂಪೆನಿಗಳಿಗೆ ಸಮನಾಗಿ ವ್ಯಾಪಾರವನ್ನು ನಡೆಸ್ತಾ ಇದ್ದ ಅನ್ನುವಂಥದ್ದು ಒಂದು ಉಲ್ಲೇಖ ಬರುತ್ತೆ. ಇದು 18ನೇ ಶತಮಾನದಲ್ಲಿರುವಂಥ ಒಂದು ಉಲ್ಲೇಖ. ಭಾರತದ ಬಹುತೇಕ ರಾಜರುಗಳಿಗೆ ಭಾರತದಲ್ಲಿರುವಂಥ ವರ್ತಕರು ಸಾಲ ಕೊಡ್ತಾ ಇದ್ದರು. ಲೇವಾದೇವಿದಾರರಿಂದ ಭಾರತದ ರಾಜರುಗಳು ಸಾಲ ತೆಗೆದುಕೊಳ್ತಾ ಇದ್ದರು, ಭಾರತದ ವರ್ತಕರಿಂದ ಸಾಲ ತೆಗೆದುಕೊಳ್ತಿದ್ರು ಅಂತ ಹೇಳಿದ್ರೆ ಭಾರತದ ವ್ಯಾಪಾರ ವಹಿವಾಟು ಎಷ್ಟು ಶ್ರೀಮಂತವಾಗಿತ್ತು ಅಂತ ನೀವು ಅಂದಾಜಿಸ್ಕೊಳ್ಬೋದು. ಸಿಂಧಿಯಾ ಅನ್ನುವಂಥ ಒಬ್ಬ ರಾಜ ಬರ್ತಾನೆ. ಆತ ಒಬ್ಬ ಪರೇಖ್ ಅನ್ನುವಂಥ ಒಬ್ಬ ಲೇವಾದೇವಿದಾರರಿಂದ ಸಾಲ ತೆಗೆದುಕೊಂಡ ಅಂಥೇಳಿ 1736 ಆತನನ್ನು ತನ್ನ ಮುಖ್ಯಮಂತ್ರಿಯಾಗಿ ನೇಮಿಸಿಕೊಳ್ಳುವಂಥ ಪರಿಸ್ಥಿತಿಗೆ ಹೊರಟು ಹೋಗಿರ್ತಾನೆ. ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಲೇವಾದೇವಿದಾರರು ಮತ್ತು ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂಥ ಮಂದಿ ಸ್ಟ್ರಾಂಗ್ ಆಗಿದ್ದರು. ಹಣಕಾಸಿನ ವಹಿವಾಟಿನಲ್ಲಿ ಭಾರತ ಶ್ರೀಮಂತವಾಗಿತ್ತು. ಇದೆಲ್ಲ ಆದ ನಂತರ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನವಾಗುತ್ತೆ. 18ನೇ ಶತಮಾನ ಮತ್ತು ಇದರ ನಂತರ ನಮಗೆ 19ನೇ ಶತಮಾನದ ಏನು ಕಾಲಘಟ್ಟ ಸಿಗುತ್ತೋ, ಈ ಕಾಲಘಟ್ಟದಲ್ಲಿ ಭಾರತ ದಟ್ಟ ದರಿದ್ರ ದೇಶವಾಗಿ ಹೋಗಿರುತ್ತೆ. ಇಷ್ಟು ಶ್ರೀಮಂತವಾಗಿದ್ದಂಥ ದೇಶ 19ನೇ ಶತಮಾನದ ಅಂತ್ಯದ ವೇಳೆಗೆ ಹೇಗೆ ಬಡತನಕ್ಕೆ ಹೋಯಿತು ಅಥವಾ ಆ ಬಡತನಕ್ಕೆ ಕಾರಣವಾಗಿದ್ದೇನು, ಇವೆಲ್ಲವುಗಳಿಗೂ ಒಂದೇ ವಾಕ್ಯ ಹೇಳಬೇಕಂದ್ರೆ ಬ್ರಿಟಿಷರ ಆಡಳಿತ ಅಂತ ನೇರವಾಗಿ ಹೇಳಿಬಿಡ್ತೀವಿ. ಆದರೆ ನಿಖರವಾದಂಥ ಕಾರಣವನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ಮಾತ್ರ ನಮಗೆ ತಿಳಿಯುತ್ತೆ. ಭಾರತ 18ನೇ ಶತಮಾನದ ಮುಂಚೆ ಶ್ರೀಮಂತವಾಗಿತ್ತು, ಇದಾದ ಬಳಿಕ ಬ್ರಿಟಿಷರ ಆಗಮನವಾಗುತ್ತೆ. ಬ್ರಿಟಿಷರ ಆಗಮನ ಯಾವಾಗಾಯಿತು, 1757 ಭಾರತದಲ್ಲಿ ಅವರ ಜೊತೆಗೆ ನೇರವಾಗಿ ಪ್ಲಾಸಿ ಕದನ ಆಗುತ್ತೆ. ಪ್ಲಾಸಿ ಕದನದ ನಂತರ ಭಾರತದ ಅವನತಿಯ ಅಥವಾ ದಟ್ಟ ದರಿದ್ರ ದೇಶವಾಗುವಂಥ ಭಾರತದ ಚರಿತ್ರೆಯ ಪುಟ ಏನಿದೆ ಅದು ಆರಂಭವಾಯಿತು ಅಂತಲೇ ಹೇಳ್ಬೋದು. ಪ್ಲಾಸಿ ಕದನದ ಬಳಿಕ ಭಾರತಕ್ಕೆ ಬಹುತೇಕ ಒಂದು ರೀತಿ ಶಾಪವಾಗಿ ಕಾಡತೊಡಗಿದ್ದು ವಿಪರೀತವಾಗಿದ್ದು ಬಂಗಾಳದಲ್ಲಿ ಬಂದಂಥ ಭೀಕರವಾದಂಥ ಕ್ಷಾಮ. 1770 ಭೀಕರವಾದಂಥ ಕ್ಷಾಮ ಬರುತ್ತೆ. ಆದರೆ ಬ್ರಿಟಿಷರ ತೆರಿಗೆಯನ್ನು ವಸೂಲಿ ಮಾಡುವಂಥದ್ದು ಯಾವುದೇ ರೀತಿಯಲ್ಲಿ ಕಡಿಮೆ ಆಗಿರೋದಿಲ್ಲ. ವಾರನ್ ಹೇಸ್ಟಿಂಗ್ ತಾನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, 768 ನಮಗೆ ಟ್ಯಾಕ್ಸ್ ಕಲೆಕ್ಟ್ ಆಗಿರೋದ್ರಿಂದ ಜಾಸ್ತಿ 1772 ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ. 1771 ಭೀಕರ ಕ್ಷಾಮ ಇತ್ತು. ಈ ಅವಧಿಯಲ್ಲೂ ಕೂಡ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದ್ರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂದೇಟು ಹಾಕಿರಲಿಲ್ಲ. ಹಾಗಾಗಿ ಭಾರತದ ಬಹುತೇಕರಿಂದ, ಭಾರತದ ಜನಸಾಮಾನ್ಯರಿಂದ ಟ್ಯಾಕ್ಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇದರ ನಡುವೆ ಒಂದಿಷ್ಟು ಯುದ್ಧಗಳು ಕೂಡ ನಮ್ಮನ್ನು ಬಡ ರಾಷ್ಟ್ರವನ್ನಾಗಿಸ್ತಾ ಹೋಯಿತು. ಈ ಹೆಚ್ಚು ವಸೂಲಿಗಳು ಆರಂಭವಾಗ್ತಾ ಇದ್ದುದರ ನಡುವೆಯೇ ಭಾರತವನ್ನು ತುಳಿಯುವ ಪ್ರಯತ್ನಗಳು ಆಗ್ತಲೇ ಹೋಯಿತು. ಇದರ ನಡುವೆ ಆರಂಭವಾಗಿದ್ದೇ ಬ್ರಿಟಿಷರ ಔದ್ಯಮಿಕ ಕ್ರಾಂತಿ. ಈ ಔದ್ಯಮಿಕ ಕ್ರಾಂತಿಯನ್ನು ಭಾರತಕ್ಕೆ ದೊಡ್ಡ ಹೆಲ್ಪ್ ಆಯಿತು ಅಂತ ಬಿಂಬಿಸಲಾಗುತ್ತೆ. ಆದರೆ
ಇವತ್ತಿಗೂ ನೋಡ್ತಾ ಹೋಗಿ ಔದ್ಯಮಿಕ ಕ್ರಾಂತಿ ಭಾರತದ ಮೇಲೆ ಬಂಡಿ ಎಳೆದಂತಾಗಿತ್ತು. ಬಿದ್ದು ಹೋಗಿದ್ದ ಭಾರತದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ತುಳಿಯುವ ಪ್ರಯತ್ನದಲ್ಲಿ ಔದ್ಯಮಿಕ ಕ್ರಾಂತಿ ದೊಡ್ಡ ಮಟ್ಟಿಗೆ ಕೆಲಸ ಮಾಡಿತು. ಈ ಔದ್ಯಮಿಕ ಕ್ರಾಂತಿ ಯಾವುದರ ಮೇಲೆಲ್ಲ ಆಯಿತು ಅಂತ ನೋಡ್ತಾ ಹೋದರೆ ನಿಮಗೆ ಸಿಗುವಂಥ ಬಹುತೇಕ ಅಂಶಗಳು ಈ ನೂಲುವ ಉದ್ಯಮಗಳ ಬಗ್ಗೆ ಸಿಗುತ್ತೆ. 1730ರಲ್ಲಿ ಹಾರುವಳಿ ಅಥವಾ ಫ್ಲೈಯಿಂಗ್ ಫ್ಲೈ ಶಟಲ್ ಅಂತ ಕರಿತೀವಿ, ನೂಲುವಂಥ ಮಗ್ಗ ಏನಿದೆ ಅದನ್ನು ಕಂಡುಹಿಡಿತಾರೆ. 1738ರಲ್ಲಿ ಜಲಶಕ್ತಿಯಿಂದ ಕೆಲಸ ಮಾಡಬಲ್ಲಂಥ ನೂಲುವ ಯಂತ್ರವನ್ನು ಕಂಡುಹಿಡಿತಾರೆ. 1764ರಲ್ಲಿ ಹಾರ್ಗ್ರೀವನ ಸ್ಪಿನ್ನಿಂಗ್ ಜೆನ್ನಿ ಅಂತ ಕಂಡುಹಿಡಿಯಲ್ಪಡುತ್ತೆ. 1775ರಲ್ಲಿ ಆರ್ಕ್ರೈಟ್ ಹತ್ತಿಯನ್ನು ಹಿಂಜಿ ಅದರಿಂದ ಅದರ ಬೀಜ ಮತ್ತು ಹತ್ತಿಯನ್ನು ಬೇರೆ ಮಾಡುವಂಥ ಯಂತ್ರವನ್ನು ಕಂಡುಹಿಡಿತಾನೆ. 1785ರಲ್ಲಿ ಕಾರ್ಟ್ರೈಟ್ ಅನ್ನುವಂಥವನು ಯಾಂತ್ರಿಕ ಮಗ್ಗವನ್ನು ಕಂಡುಹಿಡಿತಾನೆ. ಸಂಪೂರ್ಣವಾಗಿ ಯಂತ್ರೋಪಕರಣಗಳನ್ನು ಕಂಡುಹಿಡಿಯಲಾಗುತ್ತೆ. ಆದರೆ ಈ ಎಲ್ಲ ಯಂತ್ರೋಪಕರಣಗಳು ಭಾರತದ ನೂಲುವ ಉದ್ಯಮಗಳ ಬಗ್ಗೆಯೇ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಸಂಗತಿ. ಈ ಔದ್ಯಮಿಕ ಕ್ರಾಂತಿ ಭಾರತದ ನೇಕಾರಿಕೆಯ ಮೇಲೆ ಅಥವಾ ಹತ್ತಿ ಬಟ್ಟೆಗಳ ಮೇಲೆ ಯಾವ ಮಟ್ಟಿಗೆ ಪರಿಣಾಮ ಬೀಳಿತು ಅಂತ ಹೇಳಿದ್ರೆ ಬಹುತೇಕರು ಅವತ್ತು ನಿರುದ್ಯೋಗಿಗಳಾದರು. ಭಾರತದಲ್ಲಿ ಎಲ್ಲಿಯವರೆಗೆ ನೂಲುವ ಉದ್ಯಮ ಇತ್ತು ಅಂತ ಹೇಳಿದ್ರೆ ಬ್ರಿಟಿಷರೇ ಮಾಡಿರುವಂಥ ಜನಗಣತಿಯ ಒಂದು ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತೀನಿ. ಬ್ರಿಟಿಷರು ನಾಗಪುರ ಅನ್ನುವಂಥ ಒಂದು ಸಣ್ಣ ಊರಿನ ಎಲ್ಲವನ್ನು ಹೇಳೋದಕ್ಕಾಗೋದಿಲ್ಲ, ಹಾಗಾಗಿ ಒಂದು ಊರಿನ ಬಗ್ಗೆ ಹೇಳ್ತೀನಿ. ನಾಗಪುರ ಅನ್ನುವಂಥ ಒಂದು ಊರಿನಲ್ಲಿ 1820-21ರಲ್ಲಿ ಬ್ರಿಟಿಷ್ ಜನಗಣತಿಯ ಪ್ರಕಾರ 4162 ನೇಕಾರರು, 1008 ನೂಲುವ ಹೆಂಗಸರು, 367 ಬಣ್ಣಗಾರರು, 265 ಕಮ್ಮಾರರು, 223 ಬಡಗಿಗಳು ಇದ್ದರು ಅಂತ ಆ ಜನಗಣತಿ ಹೇಳುತ್ತೆ. ಅಷ್ಟರ ಮಟ್ಟಿಗೆ ಭಾರತ ಸ್ವಾವಲಂಬನೆಯನ್ನು ಪಾಲಿಸ್ಕೊಂಡಿತ್ತು ಅವತ್ತು. ಆದರೆ ಯಾವಾಗ ಈ ನೂಲುವ ಉದ್ಯಮಗಳಿಗೆ ಔದ್ಯಮಿಕ ಕ್ರಾಂತಿಯ ಟಚ್ ಸಿಕ್ತೋ ಆಗ ಸಂಪೂರ್ಣವಾಗಿ ಭಾರತದ ಉದ್ಯಮವೇ ನೆಲಕಚ್ಚಿ ಹೋಯಿತು. ಇದರ ನಡುವೆ ಬುಕ್ಕಾ ಖಾನ್ ಅಂಥೇಳಿ ಒಂದು ವರದಿ ಬರುತ್ತೆ. ಆ ವರದಿಯ ಪ್ರಕಾರವೂ ಕೂಡ ಬಿಹಾರದ ಶಹಪುರ, ಬಾಗಲ್ಪುರ, ಉತ್ತರ ಪ್ರದೇಶದ ಗೋರಖ್ಪುರ ಇಲ್ಲೆಲ್ಲ ಸುಮಾರು 80% ಜನ ತಾವು ನೂಲುವುದನ್ನು ಅಥವಾ ಈ ಹತ್ತಿ ಬಟ್ಟೆಯನ್ನು ತಯಾರಿಸೋದನ್ನೇ ತಮ್ಮ ಮುಖ್ಯ ಕಸುಬಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ತಮ್ಮ ದೈನಂದಿನ ಬದುಕಿಗೆ ಅದನ್ನೇ ಆಧಾರವಾಗಿ ಇಟ್ಟುಕೊಂಡರು. ಯಾವಾಗ ಈ ಬಟ್ಟೆಗಳ ಮೇಲೆ ಅಥವಾ ಹತ್ತಿ ಬಟ್ಟೆಯ ಮೇಲೆ ಔದ್ಯಮಿಕ ಕ್ರಾಂತಿಯ ಪ್ರಭಾವ ಬೀಳ್ತಾ ಹೋಗುತ್ತೋ ಆಗ 1795ರಿಂದಲೇ ಶುರುವಾಗುತ್ತೆ ಇದು. ಢಾಕಾದ ಮಸ್ಲಿನ್ ಬಟ್ಟೆಯ ಮೇಲೆ ನಿಧಾನವಾಗಿ ಅವರು ಆಕ್ರಮಣವನ್ನು ಮಾಡ್ಕೊಂಡು ಬರ್ತಾರೆ. 1845ರ ನಡುವೆ ಅಂದರೆ ಈ ಸಂಪೂರ್ಣವಾಗಿ ಪ್ರಕ್ರಿಯೆ ಏನಾಗುತ್ತೆ ಇದರ ನಡುವೆ ಹತ್ತಿ ಬಟ್ಟೆಯ ಬೆಲೆ ಏರಿಕೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಭಾರತದಿಂದ ಹತ್ತಿ ತಯಾರಾಗುತ್ತೆ, ಈ ಹತ್ತಿಯನ್ನು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ಗೆ ತೆಗೆದುಕೊಂಡು ಹೋಗ್ತಾರೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಅದು ನೂಲಾಗಿ ಕನ್ವರ್ಟ್ ಆಗುತ್ತೆ. ಒಂದಿಷ್ಟು ನೂಲುಗಳು ಭಾರತಕ್ಕೆ ಹಡಗಿನಲ್ಲಿ ಬರುತ್ತೆ. ಹಡಗಿನಲ್ಲಿ ಬಂದಂಥ ನೂಲುಗಳಿಂದ ಭಾರತದ ನೇಕಾರರು ಬಟ್ಟೆಯನ್ನು ತಯಾರಿಸ್ತಾರೆ. ಆ ಬಟ್ಟೆಯನ್ನು ಭಾರತದಿಂದ ಮತ್ತೆ ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಇಂಗ್ಲೆಂಡಿನ ಸೀಲನ್ನು ಹಾಕಿ ಇಂಗ್ಲೆಂಡಿನ ಹೆಸರಿನಲ್ಲಿ ಹೊರದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಭಾರತದ ರಫ್ತು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಳಿಕೆಯತ್ತ ಮುಖ ಮಾಡುತ್ತೆ. ಭಾರತದ ರಫ್ತನ್ನು ಸಂಪೂರ್ಣವಾಗಿ ನೆಲಕಚ್ಚಿಸಲಾಗುತ್ತೆ. ಆದರೆ ಇಂಗ್ಲೆಂಡಿನ ರಫ್ತು ದಿನದಿಂದ ದಿನಕ್ಕೆ ಮೇಲೇರ್ತಲೇ ಹೋಗುತ್ತೆ. ಇದಾದ ಬಳಿಕ ಭಾರತದಲ್ಲಿ ಅಂದರೆ 1840ರ ಅವಧಿಯಲ್ಲಿ ಒಂದೇ ಒಂದು ಸಲ ಮಸ್ಲಿನ್ ಬಟ್ಟೆಯ ಬೆಲೆ ಇಳಿಯುತ್ತೆ. ಆದರೆ ಆ ಬಟ್ಟೆಯನ್ನು ಖರೀದಿಸುವಂಥ ಪರಿಸ್ಥಿತಿಯಲ್ಲಿ ಭಾರತೀಯರು ಯಾರೂ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಭಾರತದಲ್ಲಿ ನಿಮಗೆ ಔದ್ಯಮಿಕ ಕ್ರಾಂತಿಯ ಪ್ರಭಾವ ಇತ್ತು ಮತ್ತು ಭಾರತ ದಟ್ಟ ದರಿದ್ರ ದೇಶವಾಗಿತ್ತು ಅವತ್ತಿನ ಹೊತ್ತಿಗೆ. ಇನ್ನು ಭಾರತಕ್ಕೆ ಗಾಂಧಿ ಆಗಮನವಾಗಿದ್ದು 1915ರಲ್ಲೇ. ಆದರೆ ಭಾರತಕ್ಕೆ ಯಾವಾಗ ಗಾಂಧಿ ಆಗಮಿಸ್ತಾರೋ ಅದಕ್ಕಿಂತ ಮೊದಲೇ ಈ ವಿಚಾರವನ್ನು ಭಾರತದ ಜನರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವೊಂದು ನಡೆದಿತ್ತು ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ನಿಮಗೆಲ್ಲ ಗೊತ್ತಿರಬಹುದು ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದು ಬಂಗಾಳವನ್ನು ವಿರೋಧಿಸಿ ನಡೆದಂಥ, ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಆದಂಥ ವಂಗಭಂಗ ಚಳವಳಿ. ಈ ವಂಗಭಂಗ ಚಳವಳಿಯ ಹೊತ್ತಿನಲ್ಲಿ ರವೀಂದ್ರನಾಥ ಟಾಗೂರ್ ಆಗಿರ್ಬೋದು, ಅರವಿಂದ ಘೋಷರಾಗಿರ್ಬೋದು, ಚಿದಂಬರಂ ಪಿಳ್ಳೆ ಆಗಿರ್ಬೋದು, ಬಾಲಗಂಗಾಧರ ತಿಲಕರಾಗಿರ್ಬೋದು, ಇವರು ದೇಶದ ಮೂಲೆ ಮೂಲೆಗಳಿಗೂ ಈ ವಂಗಭಂಗ ಚಳವಳಿಯನ್ನು ತಲುಪಿಸುವ ಪ್ರಯತ್ನ ಮಾಡಿದ್ರು.
ವಿದೇಶೀ ಬಟ್ಟೆಗಳನ್ನು ತ್ಯಜಿಸಿದ್ರು, ವಿದೇಶೀ ವಸ್ತುಗಳನ್ನು ಬಳಸೋದನ್ನು ನಿಷೇಧಿಸಿದ್ರು, ಸಂಪೂರ್ಣವಾಗಿ ಸ್ವದೇಶಿ ಹೋರಾಟವನ್ನೇ ಮಾಡಿದ್ರು. ಈ ಸ್ವದೇಶಿ ಹೋರಾಟ ಬ್ರಿಟಿಷ್ ಸರ್ಕಾರಕ್ಕೆ ಎಲ್ಲಿಯವರೆಗೆ ಬಿಸಿ ಮುಟ್ಟಿಸುತ್ತೋ ಅಂತ ಹೇಳಿದ್ರೆ, ಅಂತಿಮವಾಗಿ ಭಾರತಕ್ಕೆ ಬಂದಂತ ಜಾರ್ಜ್ ಫಿಫ್ತ್ ಏನಿದ್ದಾರೆ ಅವನಿಗೆ ಕಿಂಚಿತ್ತು ಬೆಲೆಯೂ ಕೂಡ ಸಿಕ್ಕಿರೋದಿಲ್ಲ. ಅಂತಿಮವಾಗಿ ಈ ಹೋರಾಟವನ್ನು ಹತ್ತಿಕ್ಕಬೇಕಾದಂತಹ ಪರಿಸ್ಥಿತಿಗೆ ಬ್ರಿಟಿಷ್ ಸರ್ಕಾರ ಬಂದಿರುತ್ತೆ. ಈ ಹೊತ್ತಿನಲ್ಲೇ ಭಾರತದ ಈ ಏನು ಸ್ವದೇಶಿ ಆಂದೋಲನ ಇದೆ ಇದನ್ನು ಬ್ರಿಟಿಷರು ಸಂಪೂರ್ಣವಾಗಿ ಹತ್ತಿಕ್ಕೋದಕ್ಕೆ ಮುಂದಾಗ್ತಾರೆ. ಒಂದಿಷ್ಟು ನಾಯಕರನ್ನು ಡೈವರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಾರತಕ್ಕೆ ಗಾಂಧಿ ಯಾವಾಗ 1915ಕ್ಕೆ ಬರ್ತಾರೋ ಈ ಹೊತ್ತಿನಲ್ಲಿ ಸುಮಾರು 1910-15ರ ಗ್ಯಾಪ್ನಲ್ಲಿ ಈ ಹೋರಾಟ ಸಂಪೂರ್ಣವಾಗಿ ನೆಲಕಚ್ಚಿರುತ್ತೆ. ಸಂಪೂರ್ಣ ಭಾರತೀಯರು ಮತ್ತೆ ಸ್ವದೇಶಿ ಆಂದೋಲನವನ್ನು ಮರೆತು ಬ್ರಿಟಿಷ್ ವಸ್ತುಗಳನ್ನು ಮುಂಚೆ ಹೇಗೆ ಬಳಸ್ತಾ ಇದ್ರು ಹಾಗೆ ಮತ್ತೆ ಬಳಸೋದಕ್ಕೆ ಶುರು ಮಾಡ್ತಾರೆ. ಇವೆಲ್ಲದರ ನಡುವೆ ಭಾರತಕ್ಕೆ 1915ರಲ್ಲಿ ಗಾಂಧೀಜಿ ಬರ್ತಾರೆ. ನೀವು ಅಕ್ಷರಶಃ ನಂಬಲಿಕ್ಕಿಲ್ಲ, ಗಾಂಧೀಜಿ ಬಂದಾಗ ಗಾಂಧೀಜಿಗೆ ನೂಲುವ ಯಂತ್ರಗಳ ನಡುವಿನ ವ್ಯತ್ಯಾಸವೂ ಗೊತ್ತಿರಲಿಲ್ಲ. ಅವರಿಗೆ ಚರಕ ಮತ್ತು ಮಗ್ಗದ ನಡುವಿನ ವ್ಯತ್ಯಾಸ ಗೊತ್ತಿರಲಿಲ್ಲ ಅಂತ ಗಾಂಧೀಜಿ ಸ್ವತಃ ಬರ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅವರು ಸಂಪೂರ್ಣವಾಗಿ ಭಾರತದ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. 1915ರ ಬಳಿಕ ಗಾಂಧೀಜಿ ನಿಧಾನವಾಗಿ ಭಾರತದ ಅಳಿದು ಹೋಗಿರುವಂತಹ ಈ ಉದ್ಯೋಗದ ವಿಷಯವನ್ನು ಅರಿತುಕೊಳ್ತಾರೆ. ಆಗ ಅವರು ನಿರ್ಧರಿಸಿದ್ದು ಚರಕದಿಂದ ನೂಲು ತೆಗಿಬೇಕು, ಭಾರತ ಮತ್ತೆ ನೂಲುವ ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ. ಸಬರಿಮತಿ ಆಶ್ರಮದಲ್ಲಿ ಮೊತ್ತ ಮೊದಲಿಗೆ ನೂಲುವ ಉದ್ಯಮವನ್ನು ಮಗ್ಗಗಳನ್ನು ಪ್ರಾರಂಭಿಸಲಾಗುತ್ತೆ. ಮಗ್ಗಗಳಿಂದ ನೂಲನ್ನು ತೆಗೆಯುವಂಥ ತರಬೇತಿಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ತರಬೇತಿಯನ್ನು ಕೊಡುವ ಹೊತ್ತಿನಲ್ಲಿ ಅವರಿಗೆ ತುಂಬ ಕಾಡಿದ್ದೇನು ಅಂತ ಹೇಳಿದ್ರೆ, ಬಹುತೇಕರು ಯಾರೂ ಕೂಡ ಈ ನೂಲುವಂಥ ಕೆಲಸಕ್ಕೆ ಯಾರೂ ಮುಂದಾಗ್ತಿರಲಿಲ್ಲ. ಹತ್ತಿಯಿಂದ ನೂಲನ್ನು ತೆಗೆಯುವಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ದೇಶವೇ ಮರೆತು ಹೋಗಿತ್ತು. ಏನು 18ನೇ ಶತಮಾನದ ಆರಂಭದಲ್ಲಿ ಆ ಪ್ರಮಾಣದಲ್ಲಿದ್ದಂಥ ನಾನು ಆಗ ಹೇಳಿದಂಥ ಪ್ರಮಾಣದಲ್ಲಿದ್ದಂಥ ನೂಲುವ ಪ್ರಕ್ರಿಯೆ 1915-16ರ ಹೊತ್ತಿಗೆ ಸಂಪೂರ್ಣವಾಗಿ ಯಾವ ಮನೆಗಳಲ್ಲೂ ಇರಲಿಲ್ಲ. ಚರಕ ಎಲ್ಲರ ಮನೆಯಲ್ಲೂ ಇತ್ತು ಅಂತಾದ್ರೂ ಅವೆಲ್ಲವುಗಳು ಮೂಲೆ ಗುಂಪಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ನಿಂದ ಸಿದ್ಧಪಡಿಸಿದ ನೂಲುಗಳು ಬರ್ತಾಯಿದ್ವು. ಸಿದ್ಧಪಡಿಸಿದ ನೂಲುಗಳನ್ನು ಸೊಸೈಟಿಗೆ ಹೋಗಿ ತೆಗೆದುಕೊಂಡು ಬರುವಂಥ ಕ್ಷಮತೆ ಇದ್ದ ಹೊತ್ತಿನಲ್ಲಿ ಯಾರು ತಾನೇ ನೂಲ್ತಾ ಅದರಿಂದ ಬೀಜವನ್ನು ಬೇರ್ಪಡಿಸ್ತಾ ವ್ಯಥ ವ್ಯರ್ಥ ಮಾಡ್ತಾ ಇರ್ತಾರೆ ಸಮಯ. ಹಾಗಾಗಿ ಎಲ್ಲರೂ ಕೂಡ ನೂಲುವ ಯಂತ್ರಗಳನ್ನು ಅವಲಂಬಿಸಿದ್ರು. ಹಾಗಾಗಿ ಈ ನೂಲುಗಳನ್ನು ತೆಗೆದುಕೊಂಡು ಬಂದು ಕೈಮಗ್ಗವನ್ನು ಅದರಿಂದ ಬಟ್ಟೆಯನ್ನು ತಯಾರಿಸುವಂಥ ಕೆಲಸದಲ್ಲಿ ನಿರತರವಾಗಿದ್ದರು. ಈ ಹೊತ್ತಿನಲ್ಲಿ ಸಬರಿಮತಿ ಆಶ್ರಮದಲ್ಲಿ ಅವರು ಮೊತ್ತ ಮೊದಲಿಗೆ ಚರಕವನ್ನು ಮತ್ತೆ ಮರುಸ್ಥಾಪಿಸಬೇಕು ಅಂತ ಹೇಳಿ ಇಡೀ ಅಹಮದಾಬಾದ್ನಲ್ಲಿ ಹುಡುಕ್ತಾರೆ. ಅವತ್ತಿನ ದಿವಸ ಯಾರೋ ಒಬ್ಬನ ಇಬ್ಬರು ಸಿಗ್ತಾರೆ. ಆ ಇಬ್ಬರನ್ನು ಕರ್ಕೊಂಡು ಬಂದು ಭಾರತದಲ್ಲಿ ಹತ್ತಿ ಬಟ್ಟೆ ಅಂದರೆ ಹತ್ತಿಯಿಂದ ನೂಲನ್ನು ತೆಗೆಯುವಂಥ ಪ್ರಕ್ರಿಯೆಯನ್ನು ಗಾಂಧೀಜಿ ಕಲಿತುಕೊಳ್ತಾರೆ. ಅಲ್ಲಿಂದ ಗಾಂಧೀಜಿಯ ನೂಲು ತೆಗೆಯುವ ಪ್ರಕ್ರಿಯೆ ಆರಂಭವಾಗುತ್ತೆ. ಚಲಿಸುವ ರೈಲುಗಳಲ್ಲಿ, ತೊಯ್ದಾಡುವ ಹಡಗುಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ, ಹೀಗೆ ಎಲ್ಲ ಕಡೆಯೂ ಕೂಡ ನೂಲು ತೆಗಿತಾನೆ ಸಾಗ್ತಾರೆ. ಗಾಂಧೀಜಿ ಹೇಳ್ತಾರೆ, ನಾನು ತೆಗೆಯುವಂಥ ಒಂದೊಂದು ನೂಲು ಕೂಡ ಭಾರತದ ಆರ್ಥಿಕತೆಯನ್ನು ನಿರ್ಧರಿಸುತ್ತೆ ಅಂಥೇಳಿ. ಹೇಗೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಅರ್ಥವಾಗಲಿಕ್ಕಿಲ್ಲ. ಬಹುಶಃ ಅವರೊಂದ್ಸಲ ರವೀಂದ್ರನಾಥ್ ಟಾಗೂರ್ ಜೊತೆಗೆ ಮಾತನಾಡುವಾಗ ಹೇಳ್ತಾರೆ, ರವೀಂದ್ರನಾಥ್ ಟಾಗೂರ್ ತುಂಬ ಹೊತ್ತು ಮಾತನಾಡಿದ ನಂತರ ಮಹಾತ್ಮ ಗಾಂಧಿಯವರಲ್ಲಿ ಕೇಳ್ತಾರೆ, ಗಾಂಧಿಯವರೇ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡಿದೆ ಅಂತ ಅನಿಸುತ್ತೆ, ತುಂಬ ಹೊತ್ತು ಮಾತನಾಡಿದೆ ಅಂತ. ಗಾಂಧೀಜಿ ಹೇಳ್ತಾರೆ, ನೀವು ಸಮಯವನ್ನು ಏನು ವ್ಯರ್ಥ ಮಾಡಲಿಲ್ಲ, ನಾನು ಅಷ್ಟು ಹೊತ್ತು ನೂಲನ್ನು ಸುತ್ತಲೇ ಇದ್ದೆ, ನನ್ನ ಚರಕ ಕೆಲಸ ಮಾಡ್ತಲೇ ಇತ್ತು, ನಾನು ನೂಲನ್ನು ತೆಗಿತಲೇ ಇದ್ದೆ. ನಾನು ತೆಗೆಯುವ ಒಂದೊಂದು ನೂಲು ಕೂಡ ನಮ್ಮ ದೇಶದ ರಾಷ್ಟ್ರೀಯ ನಿಧಿಗೆ ಅದೊಂದು ಸಹಾಯವಾಗುತ್ತೆ ಅಂತ ಹೇಳಿ ಗಾಂಧೀಜಿ ಕ್ರಾಂತಿಯನ್ನು ಶುರು ಮಾಡುವ ಹೊತ್ತಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನಿಮ್ಮಲ್ಲಿ ಆ ಬಟ್ಟೆಗಳನ್ನು ಖರೀದಿಸುವಂಥ ಕ್ಷಮತೆ ಇದ್ದರೆ ನೀವು ಸಾಧ್ಯವಾದಷ್ಟು ಖಾದಿ ಬಟ್ಟೆಗಳನ್ನು ಬಳಸಿ. ಖಾದಿ ಬಟ್ಟೆಯ ಜೊತೆಗೆ ಯಾರಿಗೆಲ್ಲ ನಿಮಗೆ ಬಟ್ಟೆ ತೆಗೆದುಕೊಡೋಕ್ಕಾಗತ್ತೋ ಅಂಥವ್ರಿಗೆಲ್ಲ ಖಾದಿ ಬಟ್ಟೆಯನ್ನು ತಯಾರಿಸಿಕೊಡಿ, ಅಥವಾ ನೀವು ನೂಲುವ ಯಂತ್ರಗಳನ್ನು ಉಪಯೋಗಿಸಿ ಅದರಿಂದ ನೂಲನ್ನು ತಯಾರಿಸಿ ಅವರಿಗೆ ಕೊಡಿ, ನಿಮ್ಮ ಕ್ಷಮತೆಯನ್ನು ಅಲ್ಲಿ ಉಪಯೋಗಿಸಿ, ಮತ್ತು ಸಾಧ್ಯವಾದಷ್ಟು ಭಾರತೀಯರಿಂದಲೇ ಬಡವರಿಂದಲೇ ಈ ಬಟ್ಟೆಗಳನ್ನು ಖರೀದಿಸುವಂಥ ಪ್ರಯತ್ನವನ್ನು ಮಾಡಿ, ವಿದೇಶದಿಂದ ಬರುವಂಥ ಹತ್ತಿ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಅಂಥೇಳಿ ಗಾಂಧೀಜಿ ಕರೆ ಕೊಡ್ತಾರೆ. ಈ ಕರೆಯ ಹೋರಾಟದ ಪರಿಣಾಮವಾಗಿ ಭಾರತದಲ್ಲಿ ದೊಡ್ಡ ಮಟ್ಟಿನ ಬದಲಾವಣೆಯಾಗುತ್ತೆ. ಇಂಗ್ಲೆಂಡಿನ ಔದ್ಯಮಿಕ ಕ್ರಾಂತಿ ಏನಿದೆಯೋ ಆ ಔದ್ಯಮಿಕ ಕ್ರಾಂತಿಗೆ ದೊಡ್ಡ ಮಟ್ಟಿನ ಹೊಡೆತವನ್ನು ಈ ಚರಕ ಮತ್ತು ನೂಲುವ ಯಂತ್ರ ಉದ್ಯಮ ಕೊಟ್ಟು ಬಿಡುತ್ತೆ. ಗಾಂಧೀಜಿಯವರು ಅವತ್ತು ಶುರು ಮಾಡಿದಂತಹ ಆ ನೂಲುವ ಪ್ರಕ್ರಿಯೆ ಏನಿದೆ ಇದು ಇಂಗ್ಲೆಂಡಿನಲ್ಲಿ ಸಾವಿರಾರು ಜನರನ್ನು ನಿರುದ್ಯೋಗಿಗಳನ್ನಾಗಿ ಮಾಡುತ್ತೆ.
ಸಹಸ್ರಾರು ಜನ ಬೀದಿಗೆ ಬರ್ತಾರೆ 1931 ರಲ್ಲಿ ದುಂಡು ಮೇಜಿನ ಸಭೆಗೋಸ್ಕರ ಗಾಂಧೀಜಿಯವರು ಲಂಡನ್ ಗೆ ಹೋಗಿರ್ತಾರೆ ಈ ಹೊತ್ತಿನಲ್ಲಿ ಅಲ್ಲಿಯ ಒಂದು ನ್ಯೂಸ್ ಪೇಪರ್ ಬರಿಯುತ್ತೆ ಮ್ಯಾಂಚೆಸ್ಟರ್ ನಲ್ಲಿರುವಂತ ಕೆಲಸಗಾರರನ್ನ ಈ ಹತ್ತಿ ಬಟ್ಟೆಯ ಕಾರ್ಮಿಕರನ್ನ ಉದ್ದೇಶಿಸಿ ಅಲ್ಲಿಯ ಪತ್ರಿಕೆ ಬರಿಯುತ್ತೆ ನಿಮ್ಮ ಉದ್ಯೋಗಗಳನ್ನು ಕಿತ್ತುಕೊಂಡವನು ಬಂದಿದ್ದಾನೆ ಅಂತ ಹೇಳಿ ಆಗ ಅಲ್ಲಿರುವಂತ ಡರ್ಬನ್ ನಲ್ಲಿರುವಂತ ಒಂದಿಷ್ಟು ಜನ ನಮ್ಮ ಗಾಂಧೀಜಿಯವರ ವಿರುದ್ಧ ಪ್ರತಿಭಟನೆಗೆ ನಿಲ್ತಾರೆ ಅವರು ಬಂಕಾಶೈರ್ನ ಬಟ್ಟೆಯನ್ನ ಗಾಂಧೀಜಿ ಬಳಸ್ತಾ ಇಲ್ಲ ಅಂತ ಹೇಳಿ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡುತ್ತಾರೆ ಸುಮಾರು 3 ರಿಂದ 4000 ಜನ ಆ ರೈಲ್ವೆ ಸ್ಟೇಷನ್ ನಲ್ಲಿ ನಿಂತು ಗಾಂಧೀಜಿಯವರನ್ನ ಎದುರು ಹಾಕಿಕೊಳ್ಳುತ್ತಾರೆ ನೀವು ನಮ್ಮ ಉದ್ಯೋಗವನ್ನ ಕಿತ್ತುಕೊಂಡಿದ್ದೀರಿ ಅಂತ ಹೇಳಿ ಗಾಂಧೀಜಿಯವರನ್ನ ಎದುರಿಸೋದಕ್ಕೆ ಬರ್ತಾರೆ ಗಾಂಧೀಜಿ ಅಷ್ಟೇ ಶಾಂತವಾಗಿ ಹೇಳ್ತಾರೆ ನಿಮ್ಮ ಉದ್ಯೋಗಗಳನ್ನು ನಾನು ಕಿತ್ತುಕೊಳ್ಳಲಿಲ್ಲ ಬದಲಾಗಿ ಭಾರತದ ಉದ್ಯೋಗಗಳನ್ನು ಉದ್ಯಮಗಳನ್ನು ನೀವು ಕಿತ್ತುಕೊಂಡಿದ್ದೀರಿ ನಿಮ್ಮಲ್ಲಿರುವಂತ ನಿರುದ್ಯೋಗದ ಪ್ರಮಾಣ ಅದು ಫಿಲ್ಲಿಂಗ್ ಗಳಲ್ಲಿದೆ ಆದರೆ ಭಾರತದಲ್ಲಿರುವಂತ ನಿರುದ್ಯೋಗದ ಪ್ರಮಾಣ ಅದು ಹೋಲ್ಡಿಂಗ್ ನಲ್ಲಿದೆ ನಿಮಗಾದರೂ ಬೇರೆ ಕೆಲಸ ಮಾಡಬಹುದು ಆದರೆ ಭಾರತೀಯರು ಇದನ್ನೇ ನೆಚ್ಚಿಕೊಂಡಿದ್ದಾರೆ ಅವರಿಗೆ ಹತ್ತಿ ಬಟ್ಟೆಯನ್ನು ತಯಾರಿಸದಿದ್ದರೆ ಅವರ ಬದುಕೆ ಹೋಗೋದಿಲ್ಲ ಭಾರತದ ನೇಕಾರರ ಮತ್ತು ಅವರ ಹಸಿದ ಮಕ್ಕಳ ಹೊಟ್ಟೆಯ ಮೇಲೆ ಹೊಡೆದು ಅವರ ಸಮಾಧಿಗಳ ಮೇಲೆ ನೀವೆಲ್ಲರೂ ಬದುಕುವುದಕ್ಕೆ ಅಥವಾ ಆನಂದವಾಗಿ ಬದುಕನ್ನು ಸವಿಸೋದಕ್ಕೆ ಇಚ್ಛೆ ಪಡ್ತೀರಾ ಅಂತ ಕೇಳಿದಾಗ ಬಹುತೇಕರಿಗೆ ಸತ್ಯದ ಅರಿವಾಗಿತ್ತು ಭಾರತದ ಬಡವರ ಸಮಾಧಿಯ ಮೇಲೆ ಉದ್ಧಾರ ಆಗುವ ಆಲೋಚನೆ ನಿಮಗಿದೆಯಾ ಅಂತ ಕೇಳಿದಾಗ ಬಹುತೇಕರಿಗೆ ಹೌದು ಅಂತ ಅನಿಸಿತ್ತು ಅವರೆಲ್ಲರೂ ಗಾಂಧೀಜಿಯವರನ್ನು ತದನಂತರ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾರೆ ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ನಮ್ಮ ರಾಷ್ಟ್ರಧ್ವಜ ಯಾವುದಾಗಬೇಕು ಅಂತ ಕೇಳಿದಾಗಲೂ ನಿರ್ಧಾರವಾಗಿದ್ದು ಇದೇ ನೂಲುವ ಯಂತ್ರ ಅಥವಾ ನಾವೇನು ಚರಕ ಅಂತ ಕರಿತೀವೋ ಈ ಚರಕದ ಸಿಂಬಲ್ ಇರುವಂತ ರಾಷ್ಟ್ರಧ್ವಜವನ್ನ ಮೊತ್ತ ಮೊದಲಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದೆಲ್ಲವೂ ಸಾಧ್ಯವಾಗಿದ್ದು ಆ ಚರಕದಿಂದ ಭಾರತದ ಒಂದು ಗಾಂಧೀಜಿಯವರು ಬೇರೆ ಬೇರೆ ಮಾರ್ಗಗಳಲ್ಲಿ ಹೋರಾಟಗಳನ್ನು ನಡೆಸ್ತಾ ಇರ್ತಾರೆ ಆದರೆ ಚರಕ ಮತ್ತು ನೂಲುವ ಯಂತ್ರಗಳು ಏನಿದೆ ಈ ಚರಕ ಮತ್ತು ನೂಲು ದೊಡ್ಡ ಮಟ್ಟಿಗೆ ಬ್ರಿಟಿಷರಿಗೆ ಹೊಡೆತವನ್ನು ಕೊಟ್ಟಿದ್ದಂತೂ ಸುಳ್ಳಲ್ಲ ಹಾಗಾಗಿ ಗಾಂಧೀಜಿಯವರ ವಿಷಯ ಬಂದಾಗಲೆಲ್ಲ ಭಾರತವನ್ನು ಒಂದರ್ಥದಲ್ಲಿ ಈ ಗುಂಡುಗಳ ತರಹದಲ್ಲಿ ನೂಲು ಮತ್ತು ಚರಕವನ್ನು ಅವರು ಉಪಯೋಗಿಸಿದರು ನೂಲು ಮತ್ತು ಚರಕದಿಂದ ಬ್ರಹ್ಮಾಸ್ತ್ರದಂತೆ ಬ್ರಿಟಿಷರ ವಿರುದ್ಧ ಪ್ರಯೋಗಿಸಿದಂಥವರು ಗಾಂಧೀಜಿ ಅಂತ ಹೇಳಲಾಗುತ್ತೆ ಅಂಥ ಗಾಂಧೀಜಿಯ ಜೀವನವನ್ನು ಬಹುತೇಕರು ಅರಿತುಕೊಳ್ಳುವ ಪ್ರಯತ್ನವೇ ಮಾಡದಿರುವಂಥದ್ದು ಇವತ್ತಿನ ನಮ್ಮ ವಿಪರ್ಯಾಸ ಹಾಗಾಗಿ ಬಹುತೇಕ ಸಲ ನಿಮಗೆ ಸಾಧ್ಯವಾದಾಗಲೆಲ್ಲ ಭಾರತದ ಇತಿಹಾಸವನ್ನು ಕೆದಕುವ ಪ್ರಯತ್ನಗಳನ್ನು ಮಾಡ್ತಾ ಇರಿ ನಿಮಗೂ ಕೂಡ ಯಾವುದಾದರೂ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಬೇಕು ಅಂತ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು